ಕೋಟಿಗೂ ಹೆಚ್ಚು ಹೊಸ ಉದ್ಯೋಗ ಸೃಷ್ಟಿ. ಮೋದಿ ಹೇಳಿಕೆಗೆ ಕಾಂಗ್ರೆಸ್ ಕಿಡಿಕಾರಿದೆ. ಹೌದು, ಕಳೆದ 3-4 ವರ್ಷಗಳಲ್ಲಿ 8 ಕೋಟಿಗೂ ಹೊಸ ಉದ್ಯೋಗಗಳನ್ನು ಸೃಷ್ಟಿಸಲಾಗಿದೆ ಎಂಬ ಪ್ರಧಾನಿ ನರೇಂದ್ರ ಮೋದಿ ಹೇಳಿಕೆಗೆ ಕಾಂಗ್ರೆಸ್ ಸೋಮವಾರ ವಾಗ್ದಾಳಿ ನಡೆಸಿದೆ. ಉದ್ಯೋಗ ಸೃಷ್ಟಿ ಹಕ್ಕು ಸಾಧಿಸಲು ಮೋದಿ ಸರ್ಕಾರ ಕೆಲವು ಅಂಕಿ ಅಂಶಗಳ ಕಣ್ಕಟ್ಟು ಮಾಡಿದೆ ಅಂತ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಆರೋಪಿಸಿದ್ದಾರೆ. ಭಾರತವು ತೀವ್ರವಾದ ಮೋದಿ ನಿರ್ಮಿತ ನಿರುದ್ಯೋಗ ಬಿಕ್ಕಟ್ಟನ್ನು ಎದುರಿಸ್ತಾ ಇರುವ ಸಮಯದಲ್ಲಿ ಪ್ರತಿಯೊಂದು ಉದ್ಯೋಗಕ್ಕೂ ಲಕ್ಷಗಟ್ಟಲೆ ಯುವಕರು ಅರ್ಜಿ ಸಲ್ಲಿಸಿದಾಗ ನಾನ್ ಬಯೋಲಾಜಿಕಲ್ ಪ್ರಧಾನಮಂತ್ರಿಯು ತಮಗೆ ತಿಳಿದಿರುವ ಏಕೈಕ ರೀತಿಯಲ್ಲಿ ತನ್ನ ಪೇಟೆಂಟ್ ಪಡೆದ 3D ನಿರಾಕರಿಸುವ, ಬೇರೆಡೆ ಗಮನ ಸೆಳೆಯುವಂತಹ ಮತ್ತು ವಿರೂಪಗೊಳಿಸುವ ಮಾದರಿ ಅನ್ವಯಿಸುವ ಮೂಲಕ ಪ್ರತಿಕ್ರಿಯಿಸುವಲ್ಲಿ ನಿರತರಾಗಿದ್ದಾರೆ ಅಂತ ಜೈರಾಮ್ ರಮೇಶ್ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ.